Hi friends, welcome to our channel. Today we are going to discuss about GK questions and answer. ಆತ್ಮೀಯರೆ ನಮ್ಮ ಚಾನಲ್ಗೆ ಸ್ವಾಗತ. ನಾವು ಇವತ್ತು ವಿಡಿಯೋದಲ್ಲಿ ಜಿ ಕೆ ಕ್ವೆಶನ್ಸ್ ಮತ್ತು ಆನ್ಸರ್ಗಳನ್ನು ನೋಡೋಣ. ಇದು ಮೂರನೆಯ ಒಂದು ಸರಣಿಯಾಗಿದೆ. ಇದೇ ರೀತಿಯ ಜ್ಞಾನದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ನೋಡೋಣ, ಬನ್ನಿ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು. ಈ ವಿಡಿಯೋದಲ್ಲಿ ಬರ್ತಕ್ಕಂತಹ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ನಿಮಗೆ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉಪಯೋಗ ಆಗ್ತವೆ ಅಂತಕ್ಕಂಥ ಹೇಳ್ತಾ ಈಗ ನೋಡೋಣ, ಬನ್ನಿ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು. ಪ್ರಶ್ನೆ ಒಂದು, ಲಿನೋವಾ ಬ್ರ್ಯಾಂಡ್ ಯಾವ ದೇಶದ್ದಾಗಿದೆ? ನೀವು ಕೇಳಿದಿರಲ್ಲ ಲಿನೋವಾ ಲ್ಯಾಪ್ಟಾಪ್, ಲಿನೋವಾ ಟ್ಯಾಬ್ ಇವೆಲ್ಲ. ಇಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಅಂದರೆ ಲಿನೋವಾ ಬ್ರ್ಯಾಂಡ್ ಯಾವ ದೇಶದ್ದಾಗಿದೆ? ಉತ್ತರ ಚೈನಾ. ಲಿನೋವಾ ಬ್ರ್ಯಾಂಡ್ ಚೈನಾ ದೇಶದ್ದಾಗಿದೆ. ಪ್ರಶ್ನೆ ಎರಡು, ಭಾರತದ ಪ್ರಧಾನಮಂತ್ರಿಗಳಲ್ಲಿ ಯಾರು ಪೈಲಟ್ ಆಗಿ ಕೆಲಸ ಮಾಡಿದ್ದಾರೆ? ಇದರ ಒಂದು ಸರಿ ಉತ್ತರ ರಾಜೀವ್ ಗಾಂಧಿ. ಭಾರತದ ಪ್ರಧಾನಮಂತ್ರಿಗಳಲ್ಲಿ ರಾಜೀವ್ ಗಾಂಧಿ ಅವರು ಪೈಲಟ್ ಆಗಿ ಕೆಲಸ ಮಾಡಿದ್ದಾರೆ. ಪ್ರಶ್ನೆ ಮೂರು, ಅಜಾತ ಶತ್ರು ಎಂದರೆ ಪುರಾಣದ ಪ್ರಕಾರ ಯಾರು? ಉತ್ತರ ಧರ್ಮರಾಯ. ಪುರಾಣದಲ್ಲಿ ಅಜಾತ ಶತ್ರು ಎಂದರು ಧರ್ಮರಾಯರನ್ನು ಕರೆಯುತ್ತಾರೆ. ಪ್ರಶ್ನೆ ನಾಲ್ಕು, ಬಾಯಿಗೆ ಬೀಗ ಹಾಕು ಇದರ ಅರ್ಥವೇನು? ಉತ್ತರ ಮೌನವಾಗಿರು. ಬಾಯಿಗೆ ಬೀಗ ಹಾಕು ಅಂತಂದ್ರೆ ಮೌನವಾಗಿರು ಅಥವಾ ಮೌನ ಅಂತಕ್ಕಂಥದ್ದು. ಪ್ರಶ್ನೆ ಐದು, ಬಡವನ ಕೋಪ ಯಾವುದಕ್ಕೆ ಮೂಲ? ಉತ್ತರ ಬಡವನ ಕೋಪ ದವಡೆಗೆ ಮೂಲ. ಪ್ರಶ್ನೆ ಆರು, ಐಫೋನ್ ತಯಾರಿಕೆಗೆ ಎಷ್ಟು ಬಂಗಾರ ಬಳಸುತ್ತಾರೆ? ಅಂದ್ರೆ ಒಂದು ಐಫೋನ್ ತಯಾರಿಕೆ ಮಾಡಬೇಕಾದ್ರೆ ಎಷ್ಟು ಬಂಗಾರ ಬಳಸುತ್ತಾರೆ? ಉತ್ತರ 0.034 ಗ್ರಾಮ್. ಅಂದ್ರೆ ಒಂದು ಐಫೋನ್ ತಯಾರಾಗಬೇಕಾದ್ರೆ 0.034 ಗ್ರಾಮ್ ಅಷ್ಟು ಬಂಗಾರವನ್ನು ಬಳಸ್ತಾರೆ. ಪ್ರಶ್ನೆ ಏಳು, ಬುಧ ಶುಕ್ರ ಶನಿ ಇವುಗಳು ಏನು? ಉತ್ತರ ಗ್ರಹಗಳು. ಬುಧ ಶುಕ್ರ ಶನಿ ಇವುಗಳು ಗ್ರಹಗಳಾಗಿವೆ. ಪ್ರಶ್ನೆ ಎಂಟು, ಪ್ರಪಂಚದಲ್ಲಿ ವಜ್ರ ಲಭಿಸಿದ ಮೊದಲ ದೇಶ ಯಾವುದು? ಉತ್ತರ ಭಾರತ. ಪ್ರಶ್ನೆ ಒಂಬತ್ತು, ಯಾವ ರಾಜ್ಯವು ಇಲಿಗಳಿಗಾಗಿ ದೇವಾಲಯ ಕಟ್ಟಿಸಿದೆ? ಇದರ ಉತ್ತರ ರಾಜಸ್ಥಾನ. ರಾಜಸ್ಥಾನವು ಇಲಿಗಾಗಿ ದೇವಾಲಯ ಕಟ್ಟಿಸಿದೆ. ಪ್ರಶ್ನೆ ಹತ್ತು, ಯಾವ ದೇಶದಲ್ಲಿ ಸೂರ್ಯನು ಮೊದಲು ಉದಯಿಸುತ್ತಾನೆ? ಉತ್ತರ ನ್ಯೂಜಿಲ್ಯಾಂಡ್. ನ್ಯೂಜಿಲ್ಯಾಂಡ್ನಲ್ಲಿ ಸೂರ್ಯನು ಮೊದಲು ಉದಯಿಸುತ್ತಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಶೇರ್ ದಿಸ್ ವಿಡಿಯೋ ಟು ಯುವರ್ ಫ್ರೆಂಡ್ಸ್, ಸ್ಟೂಡೆಂಟ್ಸ್, ಚಿಲ್ಡ್ರನ್ಸ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ದಿಸ್ ಟೈಪ್ ಆಫ್ ಮೋರ್ ನಾಲೆಜಬಲ್ ವಿಡಿಯೋಸ್. ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು ಅಗೇನ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ಬಾಯ್ ಬಾಯ್.